ಯಾಕೆ ತಲತಲಾಂತರದಿಂದ ಬಂದಿದೆಯಾ? ಅವ್ರಿಗೆ ಯಾರಿಗೂ ಸಮಸ್ಯೆನೇ ಇಲ್ಲ ಅಲ್ಲ ಸರ್, ಏನು ಸಮಸ್ಯೆಗೇನೇ ಆಗ್ತಿಲ್ಲ ಅವ್ರಿಗೆ, ನಾವು ಹಿಂಸೆ ಕೊಡ್ತಾ ಇದ್ದೀವಿ ಅಂತ ಅವ್ರಿಗೆ ಅನಿಸೇ ಇಲ್ಲ, ಏನೂ ಇಲ್ಲ. ಅದು ಯಾಕೆ ಇವಾಗ ಈಗ ಯಾಕೆ ಧ್ವನಿ ಎತ್ತಿದ್ರಿ ನೀವು? ಈಗ 2017 ಪಂಬದ ಬುಕ್ಕನ್ನು ನೀವು ತಂದ್ರಿ, ಅವಾಗಲೇ ಸ್ವಲ್ಪ ಹೋರಾಟ ಮಾಡ್ಬೋದಿತ್ತಲ್ಲ, ಈ ಸಂದರ್ಭವನ್ನು ಯಾಕೆ ಬಳಸ್ಕೊಳ್ತಾ ಇದ್ರಿ ಅನ್ನೋದು ಪ್ರಶ್ನೆ. ಈಗ ನಾನು ಲೈವ್ ಹೋಗ್ತಿತ್ತು, ನಮ್ಮ ಇದರಲ್ಲಿ ನಾನು ನೋಡ್ತಾ ಇದ್ದೆ, ಏನು ನಮ್ಮ ಜನ ಏನು ಕಮೆಂಟ್ ಮಾಡ್ತಿದ್ದಾರೆ ನೋಡ್ತಿದ್ದೆ, ಎಲ್ಲ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ದಾರೆ ನಿಮಗೆ, ನಿಮಗೆ ಪ್ರಚಾರದ ಹುಚ್ಚಿದೆ ಅಂತ ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಚಾರವನ್ನು ತನ್ನ ಪ್ರಚಾರವನ್ನು ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭವನ್ನು ಬಳಸ್ಕೊಳ್ತಿದ್ದಾರೆ ಚೇತನ್ ಅವರು ಅಂತ ಹೇಳ್ತಿದ್ದಾರೆ. ನೋಡಿ, ಮೊದಲನೇದಾಗಿ ನಾನು ಎಲ್ಲ ವಿಚಾರಗಳ ಬಗ್ಗೆ ಪೋಸ್ಟ್ ಹಾಕ್ತೀನಿ. ಇವಾಗ ಕ್ಯಾಮ್ರಾ ಯಾವುದನ್ನು ತೊಗೊಳ್ತಾರೆ ಅವ್ರು ನಮ್ಮ ಮನೆಗೆ ಬರ್ತಾರೆ, ಅವ್ರು ಅದನ್ನು ಕ್ಯಾರಿ ಮಾಡ್ತಾರೆ. ನನಗೆ ಎಲ್ಲ ವಿಚಾರನೂ ಮಾತಾಡೋ, ನಾನು ರೆಡಿ ಇದ್ದೀನಿ. ಎರಡನೇದಾಗಿ, ನಮಗೆ ಹಿಂದೂ ಧರ್ಮ ಅಂತ ಹೇಳ್ಕೊಂಡಿದ್ದು ರಿಷಬ್ ಅದನ್ನು ಒಂದು ರೀತಿ ಅವರ ಒಂದು ರೀತಿ ಬಹುಶಃ ಅವರ ಧಾರ್ಮಿಕ ಯೋಚನೆಗಳಿಗಾಗಿರ್ಬೋದು, ನನಗೆ ಗೊತ್ತಿಲ್ಲ, ಅವರು ಅದನ್ನು ಹೇಳಬೇಕು, ಅಥವಾ ಅವರ ವಿಚಾರದ ಒಂದು ರೀತಿ ಕೊರತೆ ಆಗಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿಲ್ಲದಿರೋದಾಗಿರ್ಬೋದು, ನನಗೆ ಗೊತ್ತಿಲ್ಲ. ಇದು ಹಿಂದೂ ಅಥವಾ ಅವ್ರು ಬೇಕು ಅಂತ ಹೇಳಿ ತಪ್ಪು ಹೇಳಿರ್ತಾರಂತಲ್ಲ, ಬಟ್ ಇದು ಹಿಂದೂ ಅಲ್ಲ, ಇದು ಹಿಂದೂ ಧರ್ಮ ಅಲ್ಲ, ಇದು ಇದು ಒಂದು ರೀತಿ ಹಿಂದೂ ಧರ್ಮದ ವಿಶೇಷತೆ ಇದೆ, ಬಟ್ ಇದರದೇ ಆದ ಪ್ರತ್ಯೇಕ ಧರ್ಮ ಒಂದು ಹೋರಾಟ ಇದೆ. ಮತ್ತು ಒಂದು ನಾಪಕ ಇಟ್ಕೊಳ್ಳಿ, ಈ ಸಮುದಾಯಗಳು ಪಂಬದ ನಲಿಕೆ ಪರವ ಆಗಿರ್ಬೋದು, ಏನು ತೋರಿಸಿದ ಭೂತಕೋಲ ಕೊರಗ ಸಮುದಾಯ ಮತ್ತು ಸಿಲ್ಲೆ ಖ್ಯಾತ ಬುಡಿಯ ಜಂಗಮ, ಈ ಸಮುದಾಯಗಳು ಭಾಳ ಕಡು ಬಡತನದಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಬದುಕದೇ ಕಷ್ಟ. ಸೊ ಯಾವಾಗ ಒಂದು ಪ್ರಬಲವಾದ ಸಮುದಾಯಗಳು ಅಂದರೆ ಯಾರೋ ಭೂಮಾಲೀಕರು, ಅದು ಬಹುಶಃ ಆ ಭಾಗದಲ್ಲಿ ಬಂಟು ಸಮುದಾಯಗಳು ಇರ್ಬೋದು, ಬೇರೆ ಬೇರೆ ಸಮುದಾಯಗಳು, ಅವರು ಬಂದು ಅವರ ಒಂದು ಆಚರಣೆಗಳು ಅದನ್ನು ತುಂಬಿಸಿದಾಗ ಇವರು ಬದುಕಕ್ಕೋಸ್ಕರ ಒಪ್ಕೋಬೋದು. ಆದರೆ ಇವಾಗ ಇವ್ರಿಗೆ ಒಂದು ರೀತಿ ಬದುಕಕ್ಕೆ ಸ್ಟ್ಯಾಂಡರ್ಡ್ ಬರ್ತಾ ಇದೆ, ಒಂದು ಊಟಕ್ಕೆ ಬಟ್ಟೆಗೆ ಬದುಕ್ಬೋದು ಅಂತ ಬರ್ತಾ ಇರೋದ್ರಿಂದ ಅವ್ರಿಗೆ ಎಲ್ಲೋ ಒಂದು ಕಡೆ ಅವರ ವಿಶೇಷತೆಯನ್ನು ನಾವು ಉಳಿಸ್ಕೋಬೇಕು ಅಂತ ಒಂದು ಹೋರಾಟ ಜಾಸ್ತಿ ಆಗಿದೆ. ಇಲ್ಲಾಂದರೆ ಅದು ಇಷ್ಟು ಸಾವಿರಾರು ವರ್ಷದಿಂದ ಒಂದು ರೀತಿ ಅವ್ರನ್ನ ಒಂದು ರೀತಿ ಮೂಲೆಗುಂಪು ಮಾಡಿದೆ, ಕಡೆಗಣಿಸಿದೆ, ಇನ್ನೂ ಕಡೆಗಣಿಸೋದು ಅಂತ ಅದು ನ್ಯಾಯ ಅಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ 5-6 ವರ್ಷಗಳಿಂದ ನಮ್ಮ ಆದಿವಾಸಿಗಳು 5 ಜಿಲ್ಲೆಗಳಲ್ಲಿ, ಛತ್ತೀಸ್ಗಢ, ಒರಿಸ್ಸಾ, ಅಸ್ಸಾಂ, ಈ ಭಾಗದಲ್ಲಿ ನಮಗೆ ಹಿಂದೂ ಧರ್ಮದ ಕಾಲಮ್ನ ನಾವು ಸೇರಿಸ್ಬೇಡಿ, ನಮ್ಮದೇ ಸರಣ ಆದಿವಾಸಿ ಧರ್ಮ ಕಾಲಮ್ ಬೇಕು ಅಂತ ಇವತ್ತುವರೆಗೂ ನಡೀತಾ ಇದೆ. 2022 ಸೆಂಟರ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಬಸವ ಧರ್ಮ ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ಅದು ಆ ಒಂದು ರೀತಿ ಆದಿವಾಸಿ ಹೋರಾಟಗಳಿಗೂ ಸಹ ನಾನು ಬೆಂಬಲ ಸೂಚಿಸಿದ್ದೀನಿ. ನಮ್ಮ ದೇಶದ ಭಾಷೆಗಳು ಹೆಂಗೆ ಸಾವಿರಾರಿದವೋ, ನಾವು ಹಿಂದಿ ಹೇರಿಕೆ, ಇಂಗ್ಲೀಷ್ ಹೇರಿಕೆ, ಸಂಸ್ಕೃತ ಹೇರಿಕೆ ಒಪ್ಪಲ್ವೋ, ಅದೇ ರೀತಿ ನಮಗೆ ಸಾಂಸ್ಕೃತಿಕ ಪ್ರಪಂಚಗಳು ಸಾವಿರಾರಿದ್ದಾವೆ, ಅವೈದಿಕ ಪರಂಪರೆ ಜಾಸ್ತಿ ಇದೆ. ಈ ವೈದಿಕತೆಯ ಹಿಂದೂ ಧರ್ಮದ ಒಳಗೆ ನಾವು ಬಂದರೆ ನಮಗೆ ನಮ್ಮ ಅಸ್ತಿತ್ವ ನಾವು ಕಳ್ಕೊತೀವಿ. ನಮ್ಮ ಅಸ್ತಿತ್ವ ಅಂದರೆ ನಮ್ಮ ಬಹುಜನರ ಅಸ್ತಿತ್ವ, ನಮ್ಮ ಮೂಲ ನಿವಾಸಿ ಅಸ್ತಿತ್ವ. ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷತೆಯನ್ನು ಎತ್ತಿಡಬೇಕು, ಪ್ರತ್ಯೇಕತನ ಬೇಕು. ಇವಾಗ ನಾನು ಈ ಪೋಸ್ಟ್ ಹಾಕಿದ್ದು, ನಾನು ಮುಂಚೆಯಿಂದನೂ ಈ ಪೋಸ್ಟ್ಗಳು ನಾನು ಈ ಸಮುದಾಯಗಳ ಜೊತೆ 12-15 ವರ್ಷಗಳನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಹೋರಾಟಗಳು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಈ ಸಮುದಾಯಗಳು ಅವ್ರು ಇವತ್ತಿಗೂ ಕೂಡ ಒಂದು ಮನೆ ಇಲ್ಲ, ಗುಡಿಸಲಲ್ಲಿ ಬದುಕ್ತಾ ಇದ್ದಾರೆ, ಜೋಪಡಿನಲ್ಲಿ ಬದುಕ್ತಾ ಇದ್ದಾರೆ. ಈ ಸಮುದಾಯಗಳನ್ನ ನಮ್ಗೆ ಯಾವಾಗ ಈ ಒಂದು ಕಾಂತಾರ ಸಿನಿಮಾ ಬಂದು ನಾನು ಪೋಸ್ಟ್ ಹಾಕೋದು, ಅದು ರಿಷಬ್ ಅವರು ಹಿಂದೂ ಅಂತ ಹೇಳಿದ್ರು, ನಾನು ಅದನ್ನು ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡಿದ್ನು, ಅದು ಒಂದು ರೀತಿ ಇಂಟ್ರೆಸ್ಟ್ ಆಯಿತು, ಅದನ್ನು ಕ್ಯಾರಿ ಮಾಡೋಕ್ಕೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನನಗೆ ಯಾವಾಗ ಬೇಕಾದ್ರೂ ತಗೊಳ್ಳಿ, ಯಾವ ವಿಚಾರ ಬೇಕಾದ್ರೂ ನಾವು ಅದನ್ನು ಮಾತಾಡೋಣ, ನಮ್ಗೆ ಅದರಲ್ಲಿ ಎರಡು ಮಾತಿಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.